ನಮಸ್ಕಾರ ವೀಕ್ಷಕರೇ, ಓಂ ಗುರುಭ್ಯೋ ನಮಃ. ನಾನಿವತ್ತು ನಿಮ್ಗೆಲ್ಲ ಶತ್ರು ಬಾಧೆ ನಿವಾರಣೆಗಾಗಿ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವತ್ತು 100 to 90% ಶತ್ರುಗಳು ಜಾಸ್ತಿ. ನೀವೆಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಅಥವಾ ಬಿಸ್ನೆಸ್ ಮಾಡ್ತಾ ಇರ್ತೀರಿ, ವ್ಯವಹಾರ ಕ್ಷೇತ್ರಗಳಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ನೀವು ಅಥವಾ ಜನಗಳಿಗೆ ಹೊಟ್ಟೆ ಕಿಚ್ಚು ಜಾಸ್ತಿ ಕೆಲವರು ಇರೋದ್ರಿಂದ ಅವರು ನೀವು ಮಾಡುವಂತಹ ಎಲ್ಲ ಕೆಲಸಗಳನ್ನ ಗಮನಿಸೋದು ಅಥವಾ ನಿಮ್ಮ ಕಾಲನ್ನ ಎಳೆಯುವಂಥದ್ದು, ನಿಮ್ಮನ್ನ ನಿಂದಿಸುವಂಥದ್ದು ಅಥವಾ ನಿಮ್ಮ ಆಕ್ಟಿವಿಟೀಸ್ನ ಗಮನಿಸುವಂಥದ್ದು, ಈ ಥರ ಎಲ್ಲ ಮಾಡಿ ನಿಮಗೆ ತೊಂದರೆಗಳನ್ನ ಕೊಡ್ತಾ ಇರ್ತಾರೆ. ಇಂಥ ಶತ್ರುಗಳು, ಕೆಲವರು ಕಣ್ಣಿಗೆ ಕಾಣುವಂಥ ಶತ್ರುಗಳು ಇರ್ತಾರೆ, ಕೆಲವರಿಗೆ ನಮ್ಮ ಮುಂದೆ ಚೆನ್ನಾಗೇ ಮಾತಾಡ್ತಿರ್ತಾರೆ, ಆದರೆ ನಮಗೆ ಗೊತ್ತಿಲ್ಲದೆ ಬೆನ್ನಿನಿಂದ ಚೂರಿಯನ್ನ ಹಾಕ್ತಾ ಇರ್ತಾರೆ. ಇಂಥ ಶತ್ರುಗಳು ಇರೋದ್ರಿಂದ ಜನಸಾಮಾನ್ಯರಿಗೆ ತುಂಬಾ ಅಶಾಂತಿ ಅನ್ನೋದು ಉಂಟಾಗುತ್ತೆ. ಅವ್ರಿಗೆ ಅವ್ರದೇ ಆದಂತ ಗುರಿನಲ್ಲಿ ಒಂದು ಕುದುರೆ ರೇಸ್ ತರ ಫಾಸ್ಟ್ ಹೋಗ್ತಾ ಇರುತ್ತೆ, ಅದು ಇವ್ರನ್ನ ಫಾಲೋ ಮಾಡ್ತಾ ಇರೋದು. ಅವ್ರಿಗೆ ಅಡೆತಡೆಗಳಾಗಕ್ಕೆ ಮತ್ತೆ ಬೀಳಿಸೋದಕ್ಕೆ ಅವ್ರನ್ನ ಬೀಳಿಸ್ತಾನೆ ನಾವು ಮೇಲಕ್ಕೆ ಬರುವಂಥದ್ದು. ಈಗ ಎಜುಕೇಶನ್ ಜನಗಳಲ್ಲಿ ವಿದ್ಯಾಭ್ಯಾಸ ಜಾಸ್ತಿ ಆಗಿದೆ, ಆದ್ರೆ ಮಾನವೀಯತೆ ಅನ್ನೋದು ಕಡಿಮೆ ಆಗ್ತಾ ಇರೋದ್ರಿಂದ ಇನ್ನೊಬ್ಬರನ್ನ ತುಳಿದ್ರೇನೆ ನಾವು ಮೇಲಕ್ಕೆ ಬರಕಾಗೋದು ಅನ್ನೋದು ತಪ್ಪು ಕಲ್ಪನೆ. ಆ ತರ ಕಲ್ಪನೆಯಿಂದ ಇನ್ನೊಬ್ಬರನ್ನ ಕೆಳಗಡೆ ಇಳಿಸಿ ನಾವು ಮೇಲೆ ಬರಬೇಕು ಅನ್ನೋಂತಹ ಶತ್ರುಗಳು ತುಂಬಾ ಜನ ಇರೋದ್ರಿಂದ ಈ ಶತ್ರು ಕಾಟದಿಂದ ಏನು ನಾವು ಈ ಶತ್ರು ಕಾಟಕ್ಕೆ ನಿವಾರಣೆ, ಈ ಶತ್ರು ಬಾಧೆಗಳಿಗೆ ನಿವಾರಣೆ ಏನು ಅನ್ನೋದು ತುಂಬಾ ಜನಗಳಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾನೀಗ ನೀವು ಶತ್ರುಗಳಿಂದ ಬಿಡುಗಡೆ ಆಗ್ಬೇಕು ಅಥವಾ ಬಾಧೆಯಿಂದ ಬಿಡುಗಡೆಯಾಗಬೇಕು ಅಂದ್ರೆ ಏನ್ ಮಾಡ್ಬೇಕು, ಯಾವ ರೀತಿ ಪೂಜಾ ಕ್ರಮವನ್ನ ಮಾಡಬೇಕು ಅನ್ನೋದನ್ನ ನಾನೀಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಭಾನುವಾರದಿಂದ ವಾರ ಸ್ಟಾರ್ಟ್ ಆಗುತ್ತೆ, ಭಾನುವಾರ, ಸೋಮವಾರ, ಮಂಗಳವಾರ. ಹಾಗೆ ಭಾನುವಾರ ಸರ್ಕಾರದ ರಜಾ ದಿನ ಅಲ್ವಾ. ಸೂರ್ಯ ಅನ್ನೋದು ಏನು, ಸಕಲ ಜೀವರಾಶಿಗಳಿಗೂ ಅನ್ನದಾತನ ಸೂರ್ಯ ದೇವರ ವಾರ ಅದು ಭಾನುವಾರ. ನಿಮ್ಗೆಲ್ಲ ರಜಾ ಇರುತ್ತೆ ಭಾನುವಾರ. ಕೆಲವರಿಗೆ ಕೆಲಸ ಇರುವಂತವ್ರು ಏನು ಮಾಡೋಕ್ಕಾಗಲ್ಲ, ಕೆಲವರಿಗೆ ಭಾನುವಾರಗಳು ಸರ್ವಸಾಮಾನ್ಯವಾಗಿ ರಜೆ ಇರುತ್ತೆ. ಆ ಭಾನುವಾರ ದಿನ ನೀವು ಏನು ಪೂಜೆ ಮಾಡಬೇಕು, ಸೂರ್ಯ ದೇವರಿಗೆ ನೀವು ಪೂಜೆ ಮಾಡುವ ವಿಧಾನ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ಕೇಳಿ, ನಾನು ಹೇಳುವಂತ ಪೂಜಾ ಕ್ರಮವನ್ನು ನೀವು ಮಾಡಿದ್ರೆ ಶತ್ರು ಬಾಧೆಯಿಂದ ಮುಕ್ತರಾಗ್ತೀರಿ. ನೀವು ಭಾನುವಾರ ಎಲ್ಲರ 9:30, 10:00, 11:00 ರಜಾ ಅಲ್ವಾ ಅಂತ ಲೇಟ್ ಆಗಿ ಎದ್ದೇಳ್ತೀರಿ. ಯಾರ್ಯಾರು ಶತ್ರು ಬಾಧೆಗಳಿರುತ್ತೆ ಅವರು ಸೂರ್ಯ ಅವತ್ತು ರವಿವಾರ ಆಗಿರೋದ್ರಿಂದ ಸೂರ್ಯೋದಯ 6:00 ಅಂತ ಒಂದು ಅಪ್ರಾಕ್ಸಿಮೇಟ್ ತಿಳ್ಕೊಳ್ಳಿ. ಯಾಕೆಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೂರ್ಯೋದಯ ಬೇರೆ ಬೇರೆ ಆಗುತ್ತೆ. ಕೆಲವು ಸಮಯ ಕೆಲವು ಜಾಗಗಳಲ್ಲಿ 5:30 ಆಗ್ಬೋದು, 5:30 ಆಗ್ಬೋದು, 6:00, 6:15. ಅದಕ್ಕೆ ನೀವು ಬೆಳಿಗ್ಗೆ 6:00 ನಿಮ್ದು ಎಲ್ಲಾ ಕಾರ್ಯಕ್ರಮಗಳನ್ನ ಮುಗಿಸಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನೀವೇನ್ ಮಾಡ್ಬೇಕು, 6:00 ಒಳಗೆ ನಿಮ್ಮ ಸ್ನಾನವನ್ನ ಮುಗಿಸಿ ನೀವು ಎಲ್ಲಿ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ರೆ ಆ ಪೂಜಾ ಸ್ಥಳವನ್ನ ಸ್ವಚ್ಛ ಮಾಡ್ಬೇಕು. ಸ್ವಚ್ಛ ಮಾಡಿದ್ಮೇಲೆ ನೀವೇನೇನು ಇಟ್ಕೋಬೇಕು, ನಿಮ್ಮ ಹತ್ರ ನಿಮ್ಮ ಮನೇಲಿರುವಂತಹ ಅರಿಶಿನ, ಕುಂಕುಮ, ಕೆಲವೊಂದು ಶನಿವಾರನೇ ನೀವು ಹೂವನ್ನ ಕೊಂಡ್ಕೊಂಬಂದು ಇಟ್ಕೊಳ್ಳಿ. ಕೆಂಪು ಹೂವು, ಹಕ್ಕಿ ಮತ್ತೆ ಹಣ್ಣು ಇದನ್ನೆಲ್ಲ ನೀವು ಇಟ್ಕೊಂಡು ನೀವೇನ್ ಮಾಡ್ಬೇಕು, ಬೆಳಿಗ್ಗೆ ಸೂರ್ಯೋದಯ ಆಗಿದ ತಕ್ಷಣ ನಿಮ್ದೆಲ್ಲ ಕಾರ್ಯಕ್ರಮಗಳು ಆಗಿ ಸ್ನಾನ ಆಗಿರ್ಬೇಕು. ಅವಾಗ ನೀವು ಫಸ್ಟು ನಿಮ್ಮ ಮನೆ ದೇವರು, ನಿಮ್ಗೆ ಯಾರು ಇಷ್ಟವಾಗಿರುವಂತ ನಿಮ್ಮ ಮನೆ ದೇವರು ಅಂತ ತಿಳ್ಕೊಳ್ಳಿ. ಕೆಲವ್ರಿಗೆಲ್ಲ ಮನೆ ದೇವರು ಯಾವ್ದು ಅಂತಾನೆ ಗೊತ್ತಿರಲ್ಲ. ಅದಕ್ಕೆ ನಿಮ್ಮ ಮನೆ ದೇವರಿಗೆ ಫಸ್ಟು ನೀವು ಪೂಜೆ ಮಾಡಿ ಸೂರ್ಯ ದೇವನಿಗೆ ಅರ್ಘ್ಯ ಅಂದ್ರೆ ನೀರನ್ನ ಅರ್ಪಿಸ್ಬೇಕು ತಾಮ್ರದ ಚೊಂಬಿನಲ್ಲಿ. ನೀವೇನ್ ಮಾಡಬೇಕು, ಅದಕ್ಕೆ ಅರ್ಘ್ಯ ಅರ್ಪಿಸ್ಬೇಕಾದ್ರೆ ನಾನು ಹೇಳಿದಂತ ಪದಾರ್ಥಗಳು, ಅರಿಶಿನ, ಕುಂಕುಮ, ಕೆಂಪು ಹೂವು, ಹಕ್ಕಿ ಮತ್ತೆ ಹಣ್ಣು, ಇದೆಲ್ಲ ನೀವು ಹಾಕಿ ಸೂರ್ಯ ದೇವರಿಗೆ ಅರ್ಘ್ಯವನ್ನ ಮಾಡಬೇಕು. ಭಾನುವಾರ ಉಪವಾಸ ಇರಬೇಕಾಗುತ್ತೆ. ತುಂಬಾ ಶುಗರ್ ಇದೆ, ನಂಗೆ ತುಂಬಾ ಕಷ್ಟ ಇದೆ, ನಮ್ಗೆ ಉಪವಾಸ ಇರಕ್ಕಾಗಲ್ಲ ಅನ್ನೋಂಥವ್ರು ಒಂದೊತ್ತು ಊಟ ನೀವು ಮಾಡಬಹುದು. ಅದು ಎಂತಹ ಆಹಾರ ತಿನ್ಬೇಕು, ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿ ತಿಂದರೆ ಅತ್ಯಂತ ಶ್ರೇಷ್ಠ. ಸೂರ್ಯ ಮುಳುಗ್ಬೇಕು, ಸೂರ್ಯ ಮುಳುಗುತ್ತಲ್ಲ ಅಷ್ಟೊಳಗಡೆ ನೀವು ಆಹಾರವನ್ನ ಸೇವನೆ ಮಾಡಿರ್ಬೇಕು. ಅವತ್ತಿನ ದಿನ ಭಾನುವಾರ ನೀವು ಯಾವತ್ತು ಶತ್ರು ಬಾಧೆ ನಿವಾರಣೆ ಆಗ್ಬೇಕು ಅಂತ ಸೂರ್ಯ ದೇವನಿಗೆ ಪೂಜೆ ಮಾಡ್ತಿರೋ ಅವತ್ತಿನ ದಿನ ನೀವು ಆಹಾರದಲ್ಲಿ ಉಪ್ಪನ್ನ ಬಳಸಬಾರದು. ಈ ರೀತಿ ನೀವು ಭಾನುವಾರದ ದಿನ ಪೂಜೆಗಳನ್ನ ಮಾಡ್ತಾ ಬಂದ್ರೆ, ಅಂದ್ರೆ 6 ಭಾನುವಾರ ಈ ತರ ನೀವು ಪೂಜೆ ಮಾಡ್ತಾ ಬಂದ್ರೆ ನಿಮಗೆ ಶತ್ರು ಬಾಧೆ ಅನ್ನೋದು ನಿವಾರಣೆ ಆಗುತ್ತೆ.
ಧನ್ಯವಾದಗಳು. ನಿಮಗೆ ಇನ್ನೂ ಏನೇ ಪ್ರಾಬ್ಲಮ್ಗಳಿದ್ರೆ ನೀವೆಲ್ಲ ಕಮೆಂಟ್ ಮಾಡಿ, ನಾವು ಅದಕ್ಕೆ ಉತ್ತರಿಸ್ತೀವಿ. ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ, ಯಾರ್ಯಾರು ಇವತ್ತವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ನೋಟಿಫಿಕೇಶನ್ ಬೆಲ್ ಒತ್ತಿ, ನಾನು ಮುಂದೆ ಹಾಕುವಂಥ ವಿಡಿಯೋಗಳು ಬೇಗ ಬಂದು ನಿಮಗೆ ತಲುಪುತ್ತೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಮುಂತಾದವುಗಳು ಮತ್ತು ವಾಟ್ಸಪ್ ಗ್ರೂಪ್ಗಳಿದ್ರೆ ಇದು ಜ್ಯೋತಿಷ್ಯ ವಿಚಾರ ಅನೇಕ ಜನಗಳಿಗೆ ಅನುಕೂಲ ಆಗುತ್ತೆ. ನೀವೆಲ್ಲರೂ ಸಹ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.